ವಿಡಿಯೋ ಐಡಿಯಾಸ್. ನಿಮ್ಮ ಅತ್ಯುತ್ತಮ ವಿಡಿಯೋವನ್ನು ಮಾಡಲು ಅಥವಾ ನಿಮ್ಮ ಚಾನೆಲ್ಗೆ ಹೊಸ ವಿಡಿಯೋಗಳನ್ನು ಸೇರಿಸಲು ನೀವು ಬಳಸಬಹುದಾದ ಅತ್ಯುತ್ತಮ ಯೂಟ್ಯೂಬ್ ವಿಡಿಯೋ ಕಲ್ಪನೆಗಳು ಕೆಳಗೆ. ನೊಂದಿಗೆ ಯೋಗ್ಯವಾದ ಆದಾಯವನ್ನು ಗಳಿಸಲು ನಿಮ್ಮ ಚಾನೆಲ್ಗೆ ಹೆಚ್ಚಿನ ಚಂದಾದಾರರನ್ನು ಮತ್ತು ವೀಕ್ಷಕರನ್ನು ನೀವು ಪಡೆಯಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಹೆಚ್ಚಿನ ಜನರಿಗೆ ಜನರ ಗಮನವನ್ನು ಸೆಳೆಯಬಲ್ಲ ಉತ್ತಮ ವಿಡಿಯೋ ಕಲ್ಪನೆಗಳನ್ನು ಯೋಚಿಸಲು ಸಾಧ್ಯವಿಲ್ಲ. ಬೆಳೆಯುತ್ತಿರುವ ಸ್ಪರ್ಧೆಯೊಂದಿಗೆ ನಿಮ್ಮ ವಿಡಿಯೋಗೆ ವೀಕ್ಷಕರನ್ನು ಪಡೆಯುವುದು ತುಂಬಾ ಕಷ್ಟ. ಹಾಗಾಗಿ ಒಂದು ಯೋಗ್ಯ ಸಂಖ್ಯೆಯ ವೀಕ್ಷಣೆಯನ್ನು ಗಳಿಸಲು ಯಾವ ರೀತಿಯ ವಿಡಿಯೋಗಳನ್ನು ಮಾಡಬೇಕೋ ಈ ಲೇಖನದಲ್ಲಿ ನಾವು ಅದನ್ನು ಕಂಡುಕೊಳ್ಳುತ್ತೇವೆ. ಈ ಲೇಖನವು ಮೊದಲ ಯೂಟ್ಯೂಬ್ ವಿಡಿಯೋ ವಿಚಾರಗಳನ್ನು ಹುಡುಕುವವರಿಗೆ ಸಹ ಉಪಯುಕ್ತವಾಗಿದೆ. ತಿಳಿದಿಲ್ಲದವರಿಗೆ ನೊಂದಿಗೆ ಹಣವನ್ನು ಹೇಗೆ ಪಾವತಿಸುವುದು, ವಿಡಿಯೋಗಳೊಂದಿಗೆ ಹಣ ಗಳಿಸಲು ಹೇಗೆ, ನಾನು ಈಗಾಗಲೇ ಲೇಖನವನ್ನು ಬರೆದಿದ್ದೇನೆ, ಅದನ್ನು ಪರೀಕ್ಷಿಸಲು ಮರೆಯದಿರಿ. ಟಾಪ್ ವಿಡಿಯೋ ಐಡಿಯಾಸ್. ನಿಮ್ಮ ಅತ್ಯುತ್ತಮ ವಿಡಿಯೋವನ್ನು ಮಾಡಲು ಅಥವಾ ನಿಮ್ಮ ಚಾನೆಲ್ಗೆ ಹೊಸ ವಿಡಿಯೋಗಳನ್ನು ಸೇರಿಸಲು ನೀವು ಬಳಸಬಹುದಾದ ಅತ್ಯುತ್ತಮ ಯೂಟ್ಯೂಬ್ ವಿಡಿಯೋ ಕಲ್ಪನೆಗಳು ಕೆಳಗೆ. ಅಡುಗೆ ವಿಡಿಯೋ ಮಾಡಿ ಮನುಷ್ಯನ ಹೃದಯಕ್ಕೆ ಒಂದು ದಾರಿ, ಅವನ ಹೊಟ್ಟೆಯಲ್ಲಿದೆ ಮೇಲಿನ ಹೇಳಿಕೆಯನ್ನು ನಂಬುವುದಾದರೆ ಅಡುಗೆ ವಿಡಿಯೋಗಳು ಯಾವಾಗಲೂ ಬೇಡಿಕೆಯಲ್ಲಿರುತ್ತವೆ. ಹೆಚ್ಚಿನ ಜನರಿಗೆ ಅಂತರ್ಜಾಲಕ್ಕೆ ಪ್ರವೇಶ ದೊರೆಯುವುದರೊಂದಿಗೆ ದೂರದರ್ಶನದಲ್ಲಿ ತಮ್ಮ ನೆಚ್ಚಿನ ಭಕ್ಷ್ಯಕ್ಕಾಗಿ ಪಾಕವಿಧಾನವನ್ನು ನೋಡಲು ಯಾರೂ ಕಾಯಬೇಕಾಗಿಲ್ಲ. ಯೂಟ್ಯೂಬ್ನೊಂದಿಗೆ ಜನರು ತಮ್ಮನ್ನು ತಾವೇ ಪ್ರಯತ್ನಿಸುವ ಮೊದಲು ಕೆಲವು ಪಾಕವಿಧಾನಗಳನ್ನು ಪರೀಕ್ಷಿಸುವ ಆಯ್ಕೆಯನ್ನು ಹೊಂದಿರುತ್ತಾರೆ. ಹಾಗಾಗಿ ನೀವು ಒಳ್ಳೆಯ ಆಹಾರವನ್ನು ಬೇಯಿಸುವುದು ಮತ್ತು ಉತ್ತಮ ಪ್ರಸ್ತುತಿ ಕೌಶಲ್ಯಗಳನ್ನು ಹೊಂದಿದ್ದರೆ ಅಡುಗೆ ವಿಡಿಯೋಗಳನ್ನು ತಯಾರಿಸುವ ಮೂಲಕ ನೀವು ಖಂಡಿತವಾಗಿ ಉತ್ತಮ ಹಣವನ್ನು ಗಳಿಸಬಹುದು. ಆಹಾರಕ್ಕಾಗಿ ವಿಡಿಯೋವನ್ನು ಮಾಡಿ ದೊಡ್ಡ ಸಮಯದ ತಿನ್ನುವ ನನ್ನಂತೆಯೇ ನನ್ನ ನಗರದಲ್ಲಿನ ನೆಚ್ಚಿನ ರೆಸ್ಟೋರೆಂಟ್ಗಳ ವಿಮರ್ಶೆಗಳನ್ನು ಮತ್ತು ಪ್ರಪಂಚದಾದ್ಯಂತ ಜನರು ತಿನ್ನುವ ಆಹಾರಗಳ ಬಗ್ಗೆಯೂ ನಾನು ಪ್ರೀತಿಸುತ್ತೇನೆ. ಮತ್ತು ಖಚಿತವಾಗಿ ನನ್ನಂತೆ ಹೆಚ್ಚು ಜನರಿದ್ದಾರೆ. ಆಹಾರದ ಸುತ್ತ ಸುತ್ತುತ್ತಿರುವ ಯೂಟ್ಯೂಬ್ ವಿಡಿಯೋಗಳು ಬಹಳಷ್ಟು ವೀಕ್ಷಣೆಗಳನ್ನು ಪಡೆಯುವ ಕಾರಣದಿಂದಾಗಿ ಮತ್ತು ವಿಡಿಯೋ ಭಾರತೀಯ ಬೀದಿ ಆಹಾರದ ಬಗ್ಗೆ ಇದ್ದರೆ ನೀವು ಎಂತಾದರೂ ಊಹಿಸಿರುವುದಕ್ಕಿಂತ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯಬಹುದು. ಗ್ಯಾಜೆಟ್ ವಿಮರ್ಶೆ ವಿಡಿಯೋಗಳನ್ನು ಮಾಡಿ ಹೊಸ ಸೆಲ್ ಫೋನ್ಗಳು ಮತ್ತು ಗ್ಯಾಜೆಟ್ಗಳನ್ನು ನಿಯಮಿತವಾಗಿ ಖರೀದಿಸುವ ಟೆಕ್ ಬುದ್ಧಿವಂತ ವ್ಯಕ್ತಿಯೇ. ನೀವು ಖರೀದಿಸಿದ ಗ್ಯಾಜೆಟ್ಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿ. ನಿಮ್ಮ ಖರೀದಿಸುವ ವೆಚ್ಚವನ್ನು ಮರುಪಡೆಯಲು ನೀವು ಸಾಕಷ್ಟು ಹಣವನ್ನು ಗಳಿಸಬಹುದು. ಹೊಸದಾಗಿ ಪ್ರಾರಂಭಿಸಲಾದ ಗ್ಯಾಜೆಟ್ಗಳನ್ನು ಪರಿಶೀಲಿಸುವುದರಿಂದ ಗಮನಾರ್ಹವಾದ ವೀಕ್ಷಣೆಗಳನ್ನು ಸೆಳೆಯಬಹುದು. ಮತ್ತು ನೀವು ನಿಯಮಿತವಾಗಿ ನಿಮ್ಮ ವಿಡಿಯೋಗಳಿಗೆ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯಲು ನಿರ್ವಹಿಸಿದರೆ ನೀವು ಅವರ ಉತ್ಪನ್ನಗಳನ್ನು ಪರಿಶೀಲಿಸಲು ಕಂಪನಿಗಳಿಂದ ಪಾವತಿಸಬಹುದು. ಜನಪ್ರಿಯ ಪುಸ್ತಕಗಳನ್ನು ಪರಿಶೀಲಿಸಿ ಟೆಕ್ಸ್ ಯಾವ ವ್ಯಕ್ತಿ ಆದರೆ ಅತ್ಯಾಸಕ್ತಿಯ ರೀಡರ್ ಅಲ್ಲವೇ? ನೀವು ಓದುವ ಇತ್ತೀಚಿನ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋ ಹಂಚಿಕೆ ಮಾಡಿ. ನೀವು ವಿಮರ್ಶಿಸುವ ಪುಸ್ತಕವು ಹೊಸ ಮತ್ತು ಜನಪ್ರಿಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ.
ಕಥೆಯನ್ನು ಹೆಚ್ಚು ಬಹಿರಂಗಪಡಿಸದೆ ವಿಡಿಯೋ ಮಾಡಲು ತುಂಬಾ ಸುಲಭವಲ್ಲ, ಆದರೆ ನೀವು ಬಹಳಷ್ಟು ಪುಸ್ತಕ ವಿಮರ್ಶೆಗಳನ್ನು ಓದುವಲ್ಲಿ ಬಳಸಿದರೆ ನೀವು ಮಾತನಾಡಲು ನಿಖರವಾಗಿ ಏನು ಮಾಡಬೇಕೆಂದು ಮತ್ತು ಅದನ್ನು ಮಾಡಬಾರದು ಎಂಬುದನ್ನು ನೀವು ತಿಳಿದಿದ್ದೀರಿ. ನೀವು ಆನ್ಲೈನ್ನಲ್ಲಿ ಖರೀದಿಸಿದ ಉತ್ಪನ್ನಗಳನ್ನು ಅನ್ಪ್ಯಾಕ್ ಮಾಡುತ್ತಿರುವ ವಿಡಿಯೋಗಳನ್ನು ಮಾಡಿ ಖರೀದಿಸಿದ ಬಟ್ಟೆ ಅಥವಾ ಭಾಗಗಳು ಅಥವಾ ಆಟಿಕೆಗಳು ನಿಮ್ಮ ವಿಡಿಯೋವನ್ನು ಅನ್ಬಾಕ್ಸಿಂಗ್ ಮಾಡಿ ಮತ್ತು ಉತ್ಪನ್ನದ ಬಗ್ಗೆ ನಿಮ್ಮ ಪ್ರಾಮಾಣಿಕ ವೀಕ್ಷಣೆಗಳನ್ನು ಹಂಚಿಕೊಳ್ಳಿ. ಉತ್ಪನ್ನವು ಉತ್ತಮವಾಗಿದ್ದರೆ ಮತ್ತು ನೀವು ಅದನ್ನು ಆನ್ಲೈನ್ನಲ್ಲಿ ಖರೀದಿಸಿದರೆ ನಿಮ್ಮ ಅಮೆಜಾನ್ ಫ್ಲಿಪ್ಕಾರ್ಟ್ ಸ್ನ್ಯಾಪ್ಡೀಲ್ ಅಂಗ ಸಂಸ್ಥೆ ಲಿಂಕ್ ಅನ್ನು ಆ ಉತ್ಪನ್ನಕ್ಕೆ ಸೇರಿಸಿಕೊಳ್ಳಬಹುದು. ಈಗ ನಿಮ್ಮ ಲಿಂಕ್ ಅನ್ನು ಯಾರೊಬ್ಬರು ಖರೀದಿಸಿದಾಗ ನೀವು ಆಯೋಗವನ್ನು ಗಳಿಸುತ್ತೀರಿ. ವಿಡಿಯೋಗಳನ್ನು ಹೇಗೆ ರಚಿಸಿ ಹೆಸರೇ ಸೂಚಿಸುವಂತೆ ನೀವು ವಿಡಿಯೋ ಬೋಧನಾ ಜನರನ್ನು ಹೇಗೆ ಕೆಲವು ಕೆಲಸಗಳನ್ನು ಮಾಡಬಹುದು. ಇದು ತುಂಬಾ ವಿಶಾಲ ವಿಷಯವಾಗಿದೆ. ನೀವು ಸಂಪೂರ್ಣವಾಗಿ ಏನು ಕಲಿಸಬಹುದು? ಬಟ್ಟೆಗಳಿಂದ ಕಲೆಗಳನ್ನು ತೆಗೆದುಹಾಕುವುದು ಸರಳವಾದ ಸಂಗತಿಗಳಿಗೆ ಕಂಪ್ಯೂಟರ್ ಅಥವಾ ಬೈಕ್ ಅನ್ನು ದುರಸ್ತಿ ಮಾಡುವಂತಹ ಸಂಕೀರ್ಣವಾದ ಟ್ಯುಟೋರಿಯಲ್ಗಳಿಂದ ನೀವು ವಾಸ್ತವವಾಗಿ ಯಾವುದಕ್ಕೂ ವಿಡಿಯೋವನ್ನು ರಚಿಸಬಹುದು. ಸ್ಕ್ರೀನ್ಕಾಸ್ಟ್ ವಿಡಿಯೋಗಳನ್ನು ರಚಿಸಿ ಸ್ಕ್ರೀನ್ಕಾಸ್ಟಿಂಗ್ ನಿಮ್ಮ ಕಂಪ್ಯೂಟರ್ ಪರದೆಯ ರೆಕಾರ್ಡಿಂಗ್ ಆದರೆ ಏನೂ ಅಲ್ಲ. ಅದೇ ಸಮಯದಲ್ಲಿ ಬಳಸುವಾಗ ನಿಮ್ಮ ಕಂಪ್ಯೂಟರ್ ಪರದೆಯನ್ನು ರೆಕಾರ್ಡಿಂಗ್ ಮಾಡುವ ಮೂಲಕ ಕೆಲವು ಕಂಪ್ಯೂಟರ್ ಅಪ್ಲಿಕೇಶನ್ಗಳು ಅಥವಾ ವೆಬ್ಸೈಟ್ಗಳನ್ನು ಬಳಸುವ ಟ್ಯುಟೋರಿಯಲ್ ವಿಡಿಯೋಗಳನ್ನು ನೀವು ರಚಿಸಬಹುದು. ಫೋಟೋಶಾಪ್, ಆಟೋಕಾಡ್ ಮುಂತಾದ ತಂತ್ರಾಂಶಗಳು ಅವುಗಳ ಬಗ್ಗೆ ಮೂಲಭೂತ ಜ್ಞಾನವನ್ನು ಹೊಂದಿರುವವರಿಗೆ ಸಹ ನಿಭಾಯಿಸಲು ನಿಜವಾಗಿಯೂ ಕಠಿಣವಾಗಿರುತ್ತದೆ. ಹೆಚ್ಚಿನ ಜನರು ಟ್ಯುಟೋರಿಯಲ್ಗಳಿಗಾಗಿ ಒಂದೇ ರೀತಿ ನೋಡಿ ಮತ್ತು ನೀವು ಸುಲಭವಾಗಿ ಹೆಚ್ಚಿನ ವೀಕ್ಷಣೆಗಳನ್ನು ಪಡೆಯಬಹುದು. ಬೋಧನೆಗಳು ಹೊರತುಪಡಿಸಿ ನೀವು ಕೆಲವು ವೆಬ್ಸೈಟ್ಗಳು ಅಥವಾ ಸಾಫ್ಟ್ವೇರ್ಗಳನ್ನು ವಿಮರ್ಶಿಸುವ ಪರದೆಯ ವಿಡಿಯೋಗಳನ್ನು ಸಹ ಮಾಡಬಹುದು. ಪರದೆಯ ವಿಡಿಯೋಗಳ ಬಗ್ಗೆ ಉತ್ತಮ ವಿಷಯವೆಂದರೆ ನೀವು ಕ್ಯಾಮರಾ ಮುಂದೆ ಇರಬೇಕಾಗಿಲ್ಲ, ಆದ್ದರಿಂದ ನೀವು ಕ್ಯಾಮರಾವನ್ನು ಆರಾಮದಾಯಕವಲ್ಲದಿದ್ದರೆ ನೀವು ಖಂಡಿತವಾಗಿ ಪರದೆಯ ಪ್ರಸಾರವನ್ನು ಪ್ರಯತ್ನಿಸಬಹುದು. ಆನ್ಲೈನ್ ಟ್ಯುಟೋರಿಯಲ್ ವಿಡಿಯೋಗಳನ್ನು ಮಾಡಿ ಪುಸ್ತಕಗಳನ್ನು ಉಲ್ಲೇಖಿಸದೆ ಸುಲಭವಾಗಿ ವಿಷಯಗಳನ್ನು ಕಲಿಯಲು ನಿಮಗೆ ಅನುವು ಮಾಡಿಕೊಡುವ ಕಾರಣ ಆನ್ಲೈನ್ ಟ್ಯುಟೋರಿಯಲ್ಗಳು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿವೆ. ನೀವು ಒಂದು ನಿರ್ದಿಷ್ಟ ವಿಷಯದ ಜ್ಞಾನ ಅಥವಾ ಮಾರ್ಕೆಟಿಂಗ್ ವ್ಯಕ್ತಿಪರ ಸಾಫ್ಟ್ವೇರ್ ಪ್ರೋಗ್ರಾಮರ್ ಅಥವಾ ಎಸ್ಇಒ ತಜ್ಞರಲ್ಲಿ ಒಬ್ಬರಾಗಿದ್ದರೆ ನಿಮಗೆ ಉತ್ತಮವಾದದ್ದನ್ನು ತಿಳಿದಿರುವ ಜನರಿಗೆ ಬೋಧಿಸುವ ವಿಡಿಯೋ ಟ್ಯುಟೋರಿಯಲ್ಗಳನ್ನು ನೀವು ರಚಿಸಬಹುದು. ಲಕ್ಷಾಂತರ ಜನರು ಜ್ಞಾನಕ್ಕಾಗಿ ಅಂತರ್ಜಾಲವನ್ನು ಅನ್ವೇಷಿಸುತ್ತಿದ್ದಾರೆ. ನಿಮ್ಮ ಜ್ಞಾನವನ್ನು ನೀಡುವುದರಲ್ಲಿ ನೀವು ಸಾಕಷ್ಟು ಒಳ್ಳೆಯವರಾಗಿದ್ದರೆ ನಿಮಗಾಗಿ ತ್ವರಿತ ಬಕ್ಸ್ ಮಾಡುವಾಗ ನೀವು ಇತರರಿಗೆ ಸಹಾಯ ಮಾಡಲು ಸಹಾಯ ಮಾಡಬಹುದು. ಯೂಟ್ಯೂಬ್ ವಿಡಿಯೋ
ಅವುಗಳನ್ನು ಪ್ಲೇಯಂ ತಮಾಷೆ ವಿಡಿಯೋಗಳನ್ನು ಕೆಲವೊಮ್ಮೆ ವೈರಸ್ಗೆ ಹೋಗಬಹುದು. ನಿಮ್ಮ ಸ್ನೇಹಿತ, ಸಹೋದ್ಯೋಗಿ, ಒಡಹುಟ್ಟಿದವರು ಅಥವಾ ನಿಮ್ಮ ಉತ್ತಮ ಅರ್ಧದಷ್ಟು ವ್ಯಂಗ್ಯ ಚಿತ್ರವನ್ನು ಆಡುವ ವಿಡಿಯೋವನ್ನು ಮಾಡಿ ಮತ್ತು ಅವರ ಪ್ರತಿಕ್ರಿಯೆಗಳನ್ನು ದಾಖಲಿಸಿಕೊಳ್ಳಿ. ನೀವು ವಿಡಿಯೋವನ್ನು ರೆಕಾರ್ಡ್ ಮಾಡಲು ಅಥವಾ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಅಗ್ಗವಾಗಿ ಲಭ್ಯವಿರುವ ಸ್ಪೈ ಕ್ಯಾಮ್ಸ್ಗಳನ್ನು ಬಳಸಲು ಯಾರೊಬ್ಬರಿಂದ ಸಹಾಯವನ್ನು ತೆಗೆದುಕೊಳ್ಳಬಹುದು. ಮತ್ತು ನೀವು ಧೈರ್ಯವನ್ನು ಹೊಂದಿದ್ದರೆ ನೀವು ರಸ್ತೆಯ ಅಪರಿಚಿತರೊಂದಿಗೆ ಸಹ ಅಲಂಕಾರಗಳನ್ನು ಆಡಬಹುದು. ತಮಾಷೆ ವಿಫಲತೆಗಳ ವಿಡಿಯೋಗಳನ್ನು ರಚಿಸಿ. ತಮಾಷೆ ವಿಡಿಯೋಗಳನ್ನು ನೀವು ಬಹಳಷ್ಟು ವೀಕ್ಷಕರು ಪಡೆಯುವುದಾದರೆ ತಮಾಷೆ ವಿಫಲವಾದ ವಿಡಿಯೋಗಳನ್ನು ನೀವು ಪಡೆಯಬಹುದು. ಇನ್ನಷ್ಟು ವೀಕ್ಷಕರು ಅದನ್ನು ತಮಾಷೆಯಾಗಿ ಮಾಡಬಹುದು. ಆದರೆ ಪ್ರತಿದಿನವೂ ತಮಾಷೆ ವಿಫಲವಾಗುತ್ತದೆ. ಆದ್ದರಿಂದ ತಮಾಷೆ ರಚಿಸುವ ವಿಡಿಯೋಗಳನ್ನು ಸುಲಭವಾಗಿಸಲು ಸಾಧ್ಯವಿಲ್ಲ. ಹೇಗಾದರೂ ನೀವು ಕಾರ್ಯರೂಪಕ್ಕೆ ಬರಬಹುದು. ನಿಜಕ್ಕೂ ನೋಡಲು ವಿಫಲಗೊಳ್ಳುತ್ತದೆ. ನಿಮ್ಮ ಪ್ರಯಾಣ ಅನುಭವದ ವಿಡಿಯೋಗಳನ್ನು ಮಾಡಿ. ನಿಮ್ಮ ಚೀಲಗಳು ಯಾವಾಗಲೂ ಪ್ರಯಾಣಿಸಲು ಏಕ್ ಮಾಡಿದ್ದೀರಾ? ಉತ್ತರ ಹೌದು ಆಗಿದ್ದರೆ ನೀವು ನಿಮ್ಮ ಪ್ರಯಾಣದ ವಿಡಿಯೋಗಳನ್ನು ಮಾಡಬಹುದು ಮತ್ತು ಅದನ್ನು ಅಪ್ಲೋಡ್ ಮಾಡಬಹುದು. ಕಾರಿನ ಮೂಲಕ, ರೈಲು ಅಥವಾ ಬೈಕು ಮೂಲಕ ಪ್ರಯಾಣಿಸುವಾಗ ಪ್ರಯಾಣದ ಅನುಭವಗಳನ್ನು ನಿಯಮಿತ ಮಧ್ಯದಲ್ಲಿ ನೀವು ಯಾವಾಗಲೂ ರೆಕಾರ್ಡ್ ಮಾಡಬಹುದು ಮತ್ತು ವಿಡಿಯೋವನ್ನು ಅದರ ಹೊರಗೆ ನಿರ್ಮಿಸಬಹುದು. ವೀಕ್ಷಕರಿಗೆ ಸಂಪೂರ್ಣ ಪರಿಹಾರವನ್ನು ಒದಗಿಸಲು ಆಹಾರ ಪದ್ಧತಿಯೊಬ್ಬನು ಜಿಮ್ ಬೋಧಕ ಮತ್ತು ಪ್ರತಿಕ್ರಮದಲ್ಲಿ ಪಾಲುದಾರನಾಗಿರಬಹುದು. ಮುಖಪುಟ ಪರಿಹಾರ ವಿಡಿಯೋಗಳು ಈ ದಿನಗಳಲ್ಲಿ ಬಹಳಷ್ಟು ಜನರು ಕಾಯಿಲೆಗಳನ್ನು ಗುಣಪಡಿಸಲು ನೈಸರ್ಗಿಕ ಚಿಕಿತ್ಸೆಯನ್ನು ಹುಡುಕುತ್ತಿದ್ದಾರೆ, ಏಕೆಂದರೆ ಅವರಿಗೆ ಯಾವುದೇ ಅಡ್ಡಪರಿಣಾಮಗಳಿಲ್ಲ. ವೈದ್ಯಕೀಯ ವಿಜ್ಞಾನದಿಂದ ಸಂಪೂರ್ಣವಾಗಿ ಗುಣಪಡಿಸದಂತಹ ಮಧುಮೇಹದಂತಹ ಸಂಕೀರ್ಣ ಕಾಯಿಲೆಗಳನ್ನು ಗುಣಪಡಿಸಲು ನೀವು ವಿವಿಧ ಪರಿಹಾರಗಳ ವಿಡಿಯೋಗಳನ್ನು ಮಾಡಬಹುದು. ಆದರೆ ಅನೇಕ ಜನರು ನೈಸರ್ಗಿಕ ಚಿಕಿತ್ಸೆಗಳಿಂದ ಗುಣಮುಖರಾಗುತ್ತಾರೆ ಎಂದು ಹೇಳಿದ್ದಾರೆ. ಮುಖಪುಟ ಮೇ ಫೇಶಿಯಲ್ ಪ್ಯಾಕ್ಗಳನ್ನು ಹೇಗೆ ತಯಾರಿಸಬೇಕು ಅಥವಾ ತೂಕವನ್ನು ನೈಸರ್ಗಿಕವಾಗಿ ಹೇಗೆ ಕಡಿಮೆಗೊಳಿಸಬಹುದು ಎಂಬುದರ ಮೇಲೆ ನೀವು ವಿಡಿಯೋಗಳನ್ನು ಮಾಡಬಹುದು. ಮುಖಪುಟ ಮೇ ಫೇಶಿಯಲ್ ಪ್ಯಾಕ್ಗಳನ್ನು ಹೇಗೆ ತಯಾರಿಸಬೇಕು ಅಥವಾ ತೂಕವನ್ನು ನೈಸರ್ಗಿಕವಾಗಿ ಹೇಗೆ ಕಡಿಮೆಗೊಳಿಸಬಹುದು ಎಂಬುದರ ಮೇಲೆ ನೀವು ವಿಡಿಯೋಗಳನ್ನು ಮಾಡಬಹುದು. ಇತ್ತೀಚಿನ ವಿವಾದಾತ್ಮಕ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿ. ಸಾಮಾಜಿಕ ಮಾಧ್ಯಮದಲ್ಲಿ ನೇರವಾಗಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವ ಬದಲು ಚರ್ಚೆಗಳನ್ನು ಪ್ರೀತಿಸುವ ಮತ್ತು ಪ್ರಮುಖವಾದ ಮತ್ತು ವಿವಾದಾಸ್ಪದ ವಿಷಯಗಳ ಬಗ್ಗೆ ನಿಲುವನ್ನು ವ್ಯಕ್ತಪಡಿಸುವವರಾಗಿದ್ದರೆ ನೀವು ಸಾಮಾಜಿಕ ಮಾಧ್ಯಮದ ಬಗ್ಗೆ ಒಂದೇ ರೀತಿಯ ವಿಡಿಯೋವನ್ನು ದಾಖಲಿಸಬಹುದು.
ವಿವಾದಾತ್ಮಕ ವಿಷಯದ ಬಗ್ಗೆ ನೀವು ಮಾತನಾಡುತ್ತಿರುವ ಕಾರಣ ನಿಮ್ಮ ವೀಕ್ಷಣೆಯನ್ನು ಒಪ್ಪಿಕೊಳ್ಳುವ ಜನರು ಮತ್ತು ನಿಮ್ಮ ವಿಡಿಯೋವನ್ನು ನೋಡುವುದಿಲ್ಲ ಯಾರೋ. ಆದಾಗ್ಯೂ ಹೆಚ್ಚಿನ ಸಂದರ್ಶಕರನ್ನು ಪಡೆಯುವ ಪ್ರಯತ್ನದಲ್ಲಿ ನೀವು ಯಾವುದೇ ಕಾನೂನುಗಳನ್ನು ಉಲ್ಲಂಘಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಇತರರು ಏನು ಮಾಡುತ್ತಿದ್ದಾರೆಂದು ನೀವು ನಕಲಿಸಬಾರದೆಂದು ನಿಮ್ಮ ಸ್ವಂತ ವಿಡಿಯೋ ಮಾಡಲು ನೀವು ಯಾವಾಗಲೂ ಇತರರಿಂದ ಸ್ಫೂರ್ತಿ ಪಡೆದುಕೊಳ್ಳಬಹುದು. ನೀವು ನಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೀರಿ ಎಂದು ವಿಡಿಯೋಗಳನ್ನು ತಯಾರಿಸಲು ನೀವು ಹೆಚ್ಚಿನ ವಿಚಾರಗಳನ್ನು ಹೊಂದಿದ್ದರೆ ಕೆಳಗೆ ಕಾಮೆಂಟ್ ಮಾಡಲು ಮುಕ್ತವಾಗಿರಿ. Subscribe my channel and more me support please.